हलो विद्यार्थिगळे नीवु नोड्ता इदीरा स्टूडेंट सॉल्यूशन यूट्यूब चानल एल्ल विद्यार्थिगळिगे इवत्तिन SSB स्कॉलरशिप अप्डेट के स्वागत विद्यार्थिगळे साकष्टु विद्यार्थिगळिगे डौट इदे नमदु स्कॉलरशिप इन्नु बंदिल्ल यावाग बरुत्ते आक्चुअली एम प्रॉब्लम आगिदे एनु डौट अदर बग्गे ओंदु जस्ट क्लारिफिकेशन कोडक्के वीडियो माड्तिद्दीनि जस्ट नीवु यारु चानल सब्सक्राइब आगि दयविट्टु वीडियो इष्ट लाइक ना माडि बन्नि शुरु वीडियोन शुरु माडोण ಓಕೆ ವಿದ್ಯಾರ್ಥಿಗಳೇ ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊತಿದ್ದೀರಾ SSB ಸ್ಕಾಲರ್ಶಿಪ್ಪಲ್ಲಿ ಬಟ್ ಕೆಲವು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಇನ್ನೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಸ್ಯಾಂಕ್ಷನ್ ಆಗಿದೆ ಯಾವ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿದೆ ಅವರು ತಲೆಗೆಡಿಸ್ಕೋಬೇಡಿ ನಿಮ್ಮ ಅಮೌಂಟು ಸದ್ಯದಲ್ಲಿ ಅಂದರೆ ಅಕ್ಟೋಬರ್ ತಿಂಗಳು ಕೊನೆ ಅಕ್ಟೋಬರ್ ಎಂಡ್ ಒಳಗೆ ನಿಮಗೆ ನಿಮ್ಮ ಖಾತೆಗೆ ಯಾವ ಅಕೌಂಟ್ ಬರಬೇಕೋ ಅದು ಬರುತ್ತದೆ ಒಂದೊಂದು ಪಕ್ಷ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕಿಂಗ್ ಅಕೌಂಟ್ ಕರೆಕ್ಟಾಗಿದ್ದರೆ ಈ ತಿಂಗಳು ಕೊನೆ ಒಳಗೆ ನಿಮ್ಮ ಅಕೌಂಟಿಗೆ ಯಾವ ಅಮೌಂಟ್ ಬರಬೇಕು ನಿಮ್ಮ ಎಷ್ಟು ಸಲ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಷ್ಟು ನೀವು ಬರುತ್ತೆ ನೀವು ತಲೆಗೆಡಿಸ್ಕೋಬೇಡಿ ಈ ತಿಂಗಳ ಎಂಡ್ ಒಳಗೆ ನಾವೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಏನು ಡೌಟ್ ಅಂತಿದೆ ನಮ್ಮದೊಂದು ಸ್ಯಾಂಕ್ಷನ್ ಆಗಿಲ್ಲ ನಾವು ಏನು ಮಾಡೋದು ಇದು ಕೂಡ ಸ್ಯಾಂಕ್ಷನ್ ಆಗಿ ಬಂದ ವಿದ್ಯಾರ್ಥಿಗಳು ನೀವು ತಲೆಗೆಡಿಸ್ಕೋಬೇಡಿ ಇದು ಕೂಡ ನಿಮ್ಮ ತಪ್ಪಾಗಿರಲ್ಲ ನಿಮ್ಮ ನಿಮ್ಮ ಇಲಾಖೆ ತಪ್ಪಾಗಿರುತ್ತೆ ಅಥವಾ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರು ಅಥವಾ ಮಾಡದೇ ಇದ್ದರೂ ಕೂಡ ಸ್ಯಾಂಕ್ಷನ್ ಮಾಡೋದು ಅಂದ್ಬಿಟ್ಟು ನಿಮ್ಮ ಇಲಾಖೆಯವರೇ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿದರೆ ನಿಮಗೆ ಬೇಗ ಅಮೌಂಟ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಲಿಂಕ್ ಮಾಡಿಲ್ಲ ಅಂದರೆ ನೀವು ಪದೇ ಲಿಂಕ್ ಮಾಡಿ ಸ್ವಲ್ಪ ಡಿಲೇ ಆಗುತ್ತೆ ಬಟ್ ಇನ್ನೂ ಕೂಡ ಯಾಕೆ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಅದು ನಿಮ್ಮ ತಪ್ಪಲ್ಲ ನಿಮ್ಮ ನಿಮ್ಮ ಇಲಾಖೆ ತಪ್ಪು ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಯಾಳ ನಿಮ್ಮ ಇಲಾಖೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೇಳಬೇಕು ನಿಮ್ಮ ಇಲಾಖೆಯ ನಿಮ್ಮ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದೆ ಅಂದರೆ ನೀವೇನು ಮಾಡಬೇಕಂದ್ರೆ ಜಸ್ಟು ನಿಮ್ಮ ಇಲಾಖೆಯ ಭೇಟಿ ನೀಡಬೇಕು ಫಾರ್ ಎಕ್ಸಾಂಪಲ್ ಒಂದು SC ST ಆದರೆ ಸಮಾಜ ಕಲ್ಯಾಣ ಇಲಾಖೆ ಟ್ರೈಬಲ್ ಡಿಪಾರ್ಟ್ಮೆಂಟ್ ಆಗುತ್ತೆ ನೀವು OBC ಆದರೆ ಹಿಂದುಳಿದ ವರ್ಗದ ಇಲಾಖೆ ಆಗುತ್ತೆ ಅಂತಂದ್ಬಿಟ್ಟು ನೀವು ಮುಸ್ಲಿಮ್ಸ್ ಅಥವಾ ಕ್ರಿಶ್ಚಿಯನ್ಸ್ ಏನಾದರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರುತ್ತೆ ಆ ಡಿಪಾರ್ಟ್ಮೆಂಟ್ಗೆ ಭೇಟಿ ನೀವು ನಿಮ್ಮ ಏನಾಗಿದೆ ಪ್ರಾಬ್ಲಮ್ ಅಂತ ನೀವು ತಿಳ್ಕೊಬೋದು ಅಕಸ್ಮಾತ್ ನಿಮ್ಮ ಕ್ಯಾಟಗರಿ ನಿಮ್ಮ ವಿದ್ಯಾರ್ಥಿಗಳಿಗೆ ಯಾರಿಗೂ ಕೂಡ ನಿಮ್ಮ ಕ್ಯಾಟಗರಿ ಇನ್ನೂ ಕೂಡ ಬಂದಿಲ್ಲ ಅಂದರೆ ನೀವು ಜಸ್ಟ್ ತಲೆಗೆಡಿಸ್ಕೋಬೇಡಿ ಜಸ್ಟ್ ವೆಯ್ಟ್ ಮಾಡಿ ಯಾಕಂದರೆ ಅವರು ಅಪ್ಡೇಟ್ ಮಾಡ್ತಾರೆ ಇನ್ನೂ ಕೂಡ ಬಂದಿರಲ್ಲ ಜಸ್ಟ್ ನಿಮ್ಗೆ ಯಾವ ಥರ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಜಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನಿಜ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ನೆಕ್ಸ್ಟ್ ಕಾಲ್ ಡೌನ್ ಮಾಡಿ ಈ ಥರ ನಿಮ್ಮ ಇಯರ್ ಕೇಳುತ್ತೆ ನೆಕ್ಸ್ಟ್ ವ್ಯೂ ಕೊಡಿ ಇಲ್ಲಿ ನೀವು ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ S ಅಂತ ಇದೆ ಅಪ್ಲಿಕೇಶನ್ ವ್ಯೂ ಫೋಟೋ ತಾಲೂಕು ಆಫೀಸರ್ ಕೂಡ S ಅಂತ ಇದೆ ಅದರ ಶೇಡಿಂಗ್ ಸ್ಟೇಟಸ್ S ಅಂತ ಇದೆ ಅಂದರೆ ಮೇಂಟೆನೆನ್ಸ್ ಅಮೌಂಟ್ ಬಂದರೆ ಫೀಸ್ ರೀಎಂಬರ್ಸ್ಮೆಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಇದು ನೋನು ಅಂತ ಇರೋ ಕಾರಣ ಏನಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಅವರ ಇಲಾಖೆ ಪ್ರಾರಂಭ ಇನ್ನೂ ಕೂಡ ಈ ಇಲಾಖೆಯವರು ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ ಇದು ಬಂದು ಟ್ರೈಬಲ್ ಡಿಪಾರ್ಟ್ಮೆಂಟ್ ಇದ್ದಿದ್ದು ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ ಇದೇ ಥರ ನಿಮ್ಮ ನಿಮ್ಮ ಇಲಾಖೆ ಕೂಡ ವೆಯ್ಟ್ ಮಾಡ್ತಿರುತ್ತೆ ಅಪ್ಪಿ ತಪ್ಪಿ ಬೇರೆ ವಿದ್ಯಾರ್ಥಿ ನಿಮ್ಮ 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 ಕ್ಯಾಟಗರಿ ಬೇರೆ ವಿದ್ಯಾರ್ಥಿ ಕೂಡ ಬಂದಿದ್ದರೆ ನೀವು ಜಸ್ಟ್ ನಿಮ್ಮ ಇಲಾಖೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೇಳ್ತಾರೆ ಏನಾಗಿದೆ ಅಂತ ಆ್ಯಕ್ಚುಲಿ ಏನು ತೊಂದರೆ ಆಗಿಲ್ಲ ಜಸ್ಟ್ ನಿಮ್ಮ ಅಮೌಂಟ್ ಎಷ್ಟು ಬರಬೇಕು ನಿಮಗೆ ಬರುತ್ತದೆ ಅಪ್ಪಿ ತಪ್ಪಿ ನಿಮ್ಮನ್ನು ಪ್ರಾರಂ ಆದರೆ ನಿಮ್ಮ ಇಲಾಖೆಗೆ ಭೇಟಿ ನೀಡಿ ನೀವು ಸಾಲ್ವ್ ಮಾಡ್ಕೋಬೋದು ಜಸ್ಟ್ ತಲೆಗೆಡಿಸ್ಕೋಬಿಡಿ ಆರಾಮಾಗಿರಿ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಏನಾಗಲ್ಲ ನಿಮಗೆ ಎಷ್ಟು ಬರಬೇಕು ಅದು ಬಂದೇ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ ವಿಡಿಯೋ ಓಪ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ